ಏನ ಹಂಗೆ ಗುರುಗಳೇ ನಮಸ್ಕಾರ ಅವ್ರ ಹತ್ರ ಅವರಿಗೆ ಯಾರು ನಿನ್ನ ನಾನು ಶರಣು ಅಂತ ಕಲ್ಬುರ್ಗಿಯಿಂದ ಎಲ್ಲಿಂದ ಕಲ್ಬುರ್ಗಿ ಏನ್ ಬಂದಿರೋದು ನಿನಗೆ ಏನಿಲ್ಲ ಗುರುಗಳೇ ಎಲ್ಲ ನಾನೊಂದು ಅವ್ರ ಹತ್ರ ಅವರೇ ನಾನೊಂದು ಕನ್ಫ್ಯೂಸ್ ಅಲ್ಲಿ ಇದ್ದೀನಿ ಈಗ ಮನೆಯಲ್ಲಿ ಗೋಲ್ಡ್ ತೋಳೋದು ಸರಿನಾ ತಪ್ಪ ಮನೇಲಿ ಮನೇಲಿ ಗೋಲ್ಡ್ ಕೇಳ್ತಾ ಇದಾರೆ ಬಂಗಾರ ಅದಕ್ಕೆ ತಗೋಬೇಕಾ ತಗೊಳ ತಪ್ಪ ಸರಿನಾ ನಿನ್ ಕೈಲಿ ಹಣ ಇದ್ರೆ ತಗೋ ಇಲ್ಲ ಅಂತ ತಗೋಬಿಡ ಹೌದಂತೀರ ಸಾಲ ಮಾಡ್ಬಿಡ ಅಷ್ಟೇ ನೋಡ ಗೋಲ್ಡ್ ತಗೊಳ್ಳೋದು ತಪ್ಪು ಯಾಕಂದ್ರೆ ಗೋಲ್ಡ್ ನಮ್ಗೆ ಯಾವ ಸುಖಾನು ಕೊಡಲ್ಲ ಆದ್ರೆ ನಿನ್ ಹೆಂಡತಿಗೆ ಹೋಗ್ಬಿಟ್ಟು ಅಹೋರಾತ್ರ ಹೇಳಿದಾರೆ ಗೋಲ್ಡ್ ತಗೊಳ್ಳೋದು ತಪ್ಪು ಅಂದ್ರೆ ಆ ಹುಡ್ಗಿ ಮೂಲೆಯಲ್ಲಿ ಇರೋದೆಲ್ಲ ತಗೋತಾಳೆ ಇಬ್ರು ಏನಾದ್ರು ಅರ್ಥ ಇದೆಯೋ ನೀವು ಆ ನಿನ್ನ ಹೆಂಡತಿನ ಸಮಾಧಾನ ಪಡಿಸಕ್ಕೆ ಅಹೋರಾತ್ರ ಹತ್ರ ಮಾತಾಡ್ತೀಯ ನಿನ್ನ ಕತ್ತೆ ಅವ್ರ ಹತ್ರ ಅವರೇ ಇನ್ನೊಂದು ನನ್ಗೆ ಏನ್ ಕನ್ಫ್ಯೂಸ್ ಅಂದ್ರೆ ನಾನು ಇವಾಗ ಕ್ರೆಡಿಟ್ ಕಾರ್ಡ್ ನ ಎರಡು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಕಟ್ ಮಾಡಿ ಬಿಸಾಕು ಕ್ರೆಡಿಟ್ ಕಾರ್ಡ್ ಹೌದಂತೀರಾ ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಕಾರ್ಡ್ ಇರಬಾರ್ದು ಡೆಬಿಟ್ ಕಾರ್ಡ್ ಏ ನೀನ್ ಫಸ್ಟ್ ಆಫ್ ಆಲ್ ನನ್ ಕೇಳಿದ ಪ್ರಶ್ನೆ ಹೇಳ ಕುಡಿತೀಯ ನೀನು ಯಾರು ನೀನು ಕುಡಿತೀನಿ ಅವಾಗ ಅವಾಗ ಆದ್ರೆ ನೀನು ಅಯೋಗ್ಯ ಇದೀಯ ನಿನ್ ಹೆಂಡತಿ ನಮ್ ಮದ್ವೆ ಆಗಕ್ಕೂ ಯೋಗ್ಯ ಇಲ್ಲ ನೀನು ಕುಡಿಯೋದಕ್ ದುಡ್ಡು ಇರುತ್ತೆ ಗೋಲ್ಡ್ ಬೇಕಾದಾಗ ಇಂಥ ಕತೆಗಳೆಲ್ಲ ಮಾಡ್ತೀಯ ನೀನು ಆದ್ರೆ ಕಂಟಿನ್ಯೂಸ್ ಆಗಿ ಕುಡಿಯಲ್ಲ ಯಾವಾಗ ಯಾವಾಗ ಕುಡಿದ್ರು ನೀನು ಕುಡ್ಕ ನೀನು ಕುಡಿಯೋಕ್ ದುಡ್ಡು ಇರುತ್ತೆ ಹೆಂಡತಿ ಗೋಲ್ಡ್ ಕೇಳಿದಾಗ ಇವೆಲ್ಲ ಕತೆಗಳು ಹೇಳ್ತೀಯ ಅಹೋರಾತ್ರ ಜ್ಞಾಪಕ ಬರ್ತಾರೆ ಕ್ರೆಡಿಟ್ ಕಾರ್ಡ್ ಜ್ಞಾಪಕ ಬರುತ್ತೆ ಕನ್ವಿನ್ಸ್ ಮಾಡಕ್ ನೋಡ್ತೀಯಾ ಸಖತ್ತಾಗಿ ನಿನಗೆ ಸರಿಯಾಗಿ ಸಿಕ್ಕಿದಳ್ ಬಿಡು ನಿನ್ನ ನಿನ್ನಂತವ್ರನ್ನ ಕಾಲರ್ ಹಿಡ್ಕೊಂಡು ಕೆಳಗ ಹಾಕಿ ತುಳಿದು ತುಳಿದು ಮಾತಾಡ್ಬೇಕು ಕರೆಕ್ಟ್ ಆಗಿ ಹೇಳಿದ್ರೆ ಒಂದ್ ಏನೋ ಒಂದ್ ಚಿಕ್ಕ ಗೋಲ್ಡ್ ಕೊಡ್ಸೋ ಒಂದ್ ಓಲೆ ಕೊಡ್ಸೋ ಅಂದ್ರೆ ಎಷ್ಟು ಕತೆಗಳು ಹರಿಕತೆಗಳೆಲ್ಲ ಹೇಳ್ತೀಯನೋ ನೀನು ಕೇಳ್ತಾನೆ ಇದಾರೆ ಅದಕ್ಕೋಸ್ಕರ ನೀನು ಗೋಲ್ಡ್ ಕೊಡ್ಸ್ಬೇಡ ಏನ್ ತೊಂದ್ರೆ ಇಲ್ಲ ಆ ಹುಡ್ಗಿನು ನಿನ್ನ ಮಾತಾಡೋದ್ ಬಿಟ್ಬಿಡ್ತಾಳೆ ಹಂಗೆ ಬದುಕು ಆಯ್ತು ಅವ್ರ ಹತ್ರ ಅವರೇ ಆಯ್ತು ಇನ್ನೊಂದು ನನ್ಗೆ ಏನಂದ್ರೆ ಈಗ ಜಮೀನಲ್ಲಿ ಮಾರ್ಬೇಕಂತ ಇದೀನಿ ಸ್ವಲ್ಪ ಜಮೀನ್ ಮಾರ್ಬಿಟ್ಟು ಸ್ವಲ್ಪ ಏನೋ ದುಡ್ಡು ಬರೋದ್ರಲ್ಲಿ ಜಾಗ ಅಂತೂ ತಗೊಂಡಾಯ್ತು ಅದರಲ್ಲಿ ಮನಿ ಕಟ್ಸ್ಬೇಕಂತ ಇದೀನಿ ಈಗ ಅಲ್ವೋ ನಿಮ್ ತಾಯಿನೂ ಮಾರ್ಬಿಡು ಅಂದ್ರೆ ಬೇಡ ಅಂತೀರ ಅಲ್ಲ ಜಮೀನನ್ನ ನೀನು ಉಳದೇ ಇದ್ರೆ ಮಾರು ಉಳುವಾಗ ಮಾರಿದ್ರೆ ಮಹಾಪಾಪ ಅದು ತಾಯಿನ ಮಾರ್ದಷ್ಟೇ ಪಾಪ ಈಗ ಮನಿ ಕಟ್ಬೇಕಂತ ಇದೀನಿ 1 ಎಕರೆ ಮಾರಿದ್ರೆ ಒಂದು 12 ಲಕ್ಷ ಬರ್ತದೆ ಏಯ್ ಜಮೀನು ಎಷ್ಟೆಕರೆ ಇದೆ ನಿನ್ಗೆ 10 ಎಕರೆ ಇದೆ ಆಯ್ತಪ್ಪ ಜಮೀನು ನೀನು 3 ಜನಕ್ಕೆ ಬರ್ತದೆ 10 ಎಕರೆ 1 ಎಕರೆಯಲ್ಲಿ ಎಷ್ಟ್ ದುಡ್ಡು ಸಂಪಾದನೆ ಮಾಡ್ತೀಯ ವರ್ಷಕ್ಕೆ ವರ್ಷಕ್ಕೆ ನಾನ್ ದುಡಿಯೋದು ಅವ್ರ ಹತ್ರ ಅವ್ರೆ ಹ್ಮ್ ನಾನ್ ದುಡಿಯೋದು ವರ್ಷಕ್ಕಂದ್ರೆ ಒಂದು 5-6 ಲಕ್ಷ ಆಗ್ಬೋದೇನೋ 1 ಎಕರೆಯಲ್ಲಿ ಇಲ್ಲ 1 ಎಕರೆಯಲ್ಲಿ 1 ಎಕರೆಯಲ್ಲಿ 3-3.5 ಲಕ್ಷ ವರ್ಷಕ್ಕೆ ಬರ್ತದೆ ಮತ್ತೆ ನಿನ್ ಮನೆ ಕಟ್ಟಿದ್ರೆ ನಿನ್ ಮನೆ ಏನೋ ದುಡಿಯತ್ತೆ ಹುಂಜಾ ಹುಂಜದ ಕೆಲಸ ಮಾಡುತ್ತೆ ನಿನ್ ಮನೆ ಕೋಳಿ ಆದ್ರೂ ಮೊಟ್ಟೆ ಇಡುತ್ತೆ ಏಯ್ ಥೂ ಜಮೀನ್ ಮಾರ್ತಾನಂತೆ ಮನೆ ಕಟ್ಟಕ್ಕೆ ಒಂದು 2 ವರ್ಷ ಲೇಟ್ ಆದ್ರೂ ಹಣ ಕೂಡ ಹಾಕಿ ಮನೆ ಕಟ್ಟು ಕರೆಕ್ಟ್ ಜಮೀನ್ ಮಾರಿದ್ಯಾ ಕಪಾಳ ಕೊಡಿತೀನಿ ಇಡಫನ ಸರಿ ಅವ್ರ ಹತ್ರ ಅವ್ರೆ ಮಾರಲ್ಲ ಜಮೀನ್ ತಾಯಿನ ಮಾರ್ಕೋ ಹೋಗು ನಿನ್ನಂತ ಅವ್ರಿಗೆ ತಾಯಿಗೂ ವೇಸ್ಟ್ ಭೂತಾಯಿನೂ ಸಂಬಂಧಾನೆ ಗೊತ್ತಿಲ್ಲ ನಿಮ್ಗೆ ಅದಕ್ಕೆ ನಾನು ಕನ್ಫ್ಯೂಸ್ ಆಗಸಲಿಂದ ನಿನ್ ಹತ್ರ ಕೇಳ್ಬೇಕು ನಿನ್ ಹೆಂಡತಿಗೆ ಮಾತು ಕೊಡು ಇನ್ ಮುಂದೆ ನನ್ಗೆ ಒಂದು ಒಂದು ಪ್ರಾಮಿಸ್ ಮಾಡ್ತಾ ಇನಿ ಇನ್ ಒಂದ್ ತಿಂಗಳು 2 ತಿಂಗಳು ಟೈಮ್ ಕೊಡು ನಾನು ದುಡ್ಡಿರೋ ಹಣದಲ್ಲೇ ಗೋಲ್ಡ್ ತಂದು ಕೊಡ್ತೀನಿ ಅಂತ ಹೇಳಿ ಕುಡಿತಾ ಬಿಟ್ಬಿಟ್ಟು ಇನ್ ಮುಂದೆ ನೀನ್ ಸರಿಯಾಗಿ ಬಾಳದ್ ಕಲ್ತ್ಕೋ ಓಕೆ ಓಕೆ ಸರಿ ಅವ್ರ ಹತ್ರ ಈ ಆಡಿಯೋ ಹಾಕ್ತಾ ಇದೀನಿ ನಿನ್ನಂತ ಅನೇಕರಿಗೆ ಬುದ್ಧಿ ಬರ್ಲಿ ಅಕ್ಕಿ 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 ಅವ್ರ ಹತ್ರ ಅವ್ರ ಅಕ್ಕಿ ಓಕೆ ಅವ್ರ ಹತ್ರ ಥ್ಯಾಂಕ್ ಯು ಅವ್ರ